वेलकम बैक। सरकार के पंचमसाली मीसलाती बेड़े अटेंशन बीजेपी शासक यत्नाल सरकार के डेडलाइन डिसेंबर 22 रवरेगे पंचमसाली मीसलाती विचार के संबंध पट्टे डेडलाइन विस्तरणे डिसेंबर 22 रंदु मीसलातियन्न घोषणे माडदे होराटवन्न माड्तीवि अन्नुव मातन्न बसनगौड पाटील यत्नाल हेळिद्दारे। ಪಂಚಮಸಾಲಿ ಸಮುದಾಯದ ಪ್ರಮುಖ ಮುಖಂಡರು ಆಗಿರತಕ್ಕಂತ ಮತ್ತು 2A ಮಿಸ್ಲಾತಿ ಹೋರಾಟದ ಪ್ರಮುಖ ನೇತಾರರಾಗಿರತಕ್ಕಂತ ಶಾಸಕರಾಗಿರತಕ್ಕಂತ ಬಸವರಾಜ್ ಪಾಟೀಲ್ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ। ಸರ್, ಇವತ್ತು ಮುಖ್ಯಮಂತ್ರಿಗಳು ತಾವು ಹೇಳಿಕೆಯನ್ನ ತಾವು ಗಮನಿಸಿರಬಹುದು। ಅವರು ಹೇಳ್ತಾರೆ ನಾನು ಅವರಿಗೆ ಯಾವುದೇ ಕಮಿಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ। ತಾವು ಕಳೆದ ಬಾರಿ ಅವರ ಮನೆಗೆ ಭೇಟಿಯಾದ ಸಂದರ್ಭದಲ್ಲಿ ಅವರು ಕಮಿಟ್ ಆಗಿದ್ರೆ ಅಮ್ಮ ಮಾತನ್ನ ಹೇಳಿದ್ರಿ, ಡೆಡ್ಲೈನ್ ಕೂಡ ಮುಗಿದಿರುವಂತದ್ದು ಬಹುತೇಕ। ಈಗ ಮುಖ್ಯಮಂತ್ರಿಗಳು ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ। ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಮನೆಯಲ್ಲಿ ಚರ್ಚೆ ಆದಂತೆ 19ನೇ ತಾರೀಕಿಗೆ ಒಂದು ನಿರ್ಣಯಕ್ಕೆ ಬರ್ತೀನಿ ಅಂತ ಮಾತು ಹೇಳಿದರು। ನಮಗೆ 22ನೇ ತಾರೀಕಿನವರೆಗೆ ಅವಕಾಶ ಇದೆ। 27ನೇ ತಾರೀಕೊಳಗಾಗಿ ಒಳ್ಳೆಯ ಸಿಹಿ ಸುದ್ದಿ ಬರ್ತದೆ ಅಂತ ವಿಶ್ವಾಸದಲ್ಲಿ ನಾವಿದ್ದೀವಿ। ಇವತ್ತೇನು ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟರೆ ನಾನು ನೋಡಿಲ್ಲ, ಮತ್ತು ಅದಕ್ಕೆ ನಾನು ಪ್ರತಿಕ್ರಿಯೆ ಈಗ ವ್ಯಕ್ತಪಡಿಸೋದಿಲ್ಲ। ಯಾಕಂದರೆ 19ನೇ ತಾರೀಕು ಇನ್ನೂ ಮುಗಿದಿಲ್ಲ, ಇನ್ನೂ ರಾತ್ರಿ 12ರವರೆಗೆ 19 ಇದೆ। 27ನೇ ತಾರೀಕಿಗೆ ನಾವು ಅಂತಿಮವಾದಂಥ ಸುಮಾರು 25 ಲಕ್ಷ ಜನರ ಒಂದು ಬೃಹತ್ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ। ಮುಖ್ಯಮಂತ್ರಿಗಳು ಅಷ್ಟರೊಳಗೆ ಈ ಮೀಸಲಾತಿಯ ಸ್ಪಷ್ಟ ನಿಲುವನ್ನು ಅವರು ಪ್ರಕಟಣೆ ಮಾಡದೇ ಇದ್ದರೆ ನಾವು ಏನು ನಿರ್ಣಯ ತಗೋಬೇಕು ಅನ್ನೋದು 22ನೇ ತಾರೀಕಿಗೆ ನಾವು ನಿರ್ಣಯ ತಗೋರದೀವಿ। ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ಏನು ನಮ್ಮ ಭರವಸೆ ಕೊಟ್ಟಾರ ಅದ್ರ ನಮ್ಗೆ ವಿಶ್ವಾಸ ಇದೆ। ಮುಖ್ಯಮಂತ್ರಿಗಳು ಏನು ನುಡಿದಂತೆ ನಡೀತಾರ ಅನ್ನೋಂಥ ಭರವಸೆ ಇದೆ। ನಾ ಆ ವಿಶ್ವಾಸ ಮೇಲೆ ಇನ್ನೂ ಅದೀನಿ, ನಾನು 100ಕ್ಕೆ 100 ಇನ್ನೂ ವಿಶ್ವಾಸ ಇಡ್ತೀನಿ ಬಸವರಾಜ ಬೊಮ್ಮಾಯಿ ಮೇಲೆ ನಮಗೆ ಮೀಸಲಾತಿ 2A ಘೋಷಣೆ ಮಾಡ್ತಾರಂತೆ। ನಿಮ್ಮ ಸಮುದಾಯದಲ್ಲಿ 2, 3, 4 ಮಠಗಳಾಗ್ತಿದ್ದಾವೆ, ನಿಮ್ಮ ಸಮುದಾಯದ ಸ್ವಾಮೀಜಿಗಳೇ ಈ ಹೋರಾಟವನ್ನು ಒಂದು ಕಡೆ ಹತ್ತಿಕ್ಕಂಥದ್ದು, ಹೋರಾಟದಲ್ಲಿ ಜಯ ಸಿಕ್ಕರೆ ಅದರ ಲಾಭವನ್ನು ಅವರು ಪಡೀಲಿಕ್ಕೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಫೋಟೋ ಹೊಡೆಸ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ರೀತಿಯ ಪರೋಕ್ಷ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ಸಲ್ವಾ? 100ಕ್ಕೆ 100 ಈಗ ನೋಡ್ರಿ, ಇಷ್ಟು ದಿವಸ ಕೆಲವೊಂದು ಒಬ್ಬ ಸ್ವಾಮೀಜಿ ಹೇಳ್ತಿದ್ದ, ಏನು ಗಡ್ಬಡಿ ಇಲ್ಲ, ಏನು ಅವಶ್ಯ ಇಲ್ಲ, ಆರಾಮಾಗಿ ಕೊಡ್ರಿ ಅಂತ ಹೇಳ್ತಿದ್ದ। ಈಗ ದಿಢೀರ್ನೇ ನಾ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾಯಿದ್ರು। ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 2A ಇವತ್ತು ಕೊಡ್ತಾರ ಅನ್ನೋಂಥದ್ದು ವಿಶ್ವಾಸ ಬಂದ ಮೇಲೆ ಪ್ರಾಣ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ, ಯಾರೂ ಪ್ರಾಣ ಕೊಡೋದು ಬೇಕಾಗಿಲ್ಲ। ಆ ಸ್ವಾಮೀಜಿ ಯಾರು? ಯಾಕಂದ್ರೆ ತಾವು ನೇರವಂತಿಕೆ ಅಂತಾರೋ ಈ ಹೋರಾಟದ ಮುಂಚೂಣಿ, ಆ ಕಷ್ಟ ನಿಮಗೆ ಗೊತ್ತಿರತಕ್ಕಂಥದ್ದು, ಆ ಸ್ವಾಮೀಜಿ ಯಾರು? ಸ್ವಾಮೀಜಿ ಯಾರು? ನಿಮ್ ಕ್ಲಿಪ್ಪಿಂಗ್ ದಾಗ ತೆಗೆದು ನೋಡ್ರಿ, ಯಾರು ಪ್ರಾಣ ಕೊಡ್ತೀನಿ ಅಂದವರು? ಸರ್, ನಮಗೆ ಗೊತ್ತಿರ್ದಾಗ ವಚನಾನಂದ ಶ್ರೀಗಳು ಅವರೇ, ಮತ್ತೆ ಯಾರು ಮತ್ತಾರು ಇರ್ತಾರೆ, ಅವರೇ ಇಟ್ಟು ದಿವಸ ಕೂತಂತವರು ಈಗ ಹೊರಗೆ ಬಂದು ಈಗ ಪ್ರವಾಸ ಮಾಡೋದು, ಎಲ್ಲೇ ಒಂದು ಸಮಾವೇಶ ಮಾಡೋದು ಈಗ ಪ್ರಾರಂಭ ಮಾಡ್ಯಾರ. ಇಟ್ಟು ದಿವಸ ಏನು ಹೇಳ್ತಾ ಇದ್ರು, ಗಡ್ಬಡಿ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ, ಸಿಗ್ಗಾಮದಲ್ಲಿ ಹೇಳಿದ್ರು. ಏನು ಕಿತ್ತೂರು ವೀರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಟೈಮ್ದಾಗ ಮುಖ್ಯಮಂತ್ರಿ ಬೊಮ್ಮಾಯಿ, ನಾನು ಸಾಕ್ಷಿ ಇದ್ದೀನಿ, ಕೂಡಲ ಸಂಗಮ ಸ್ವಾಮಿಗಳು ಸಾಕ್ಷಿ ಇದ್ದಾರೆ, ಕಾಶಪ್ಪನವರು ಸಾಕ್ಷಿ ಇದ್ದಾರೆ, ವಿನಯ್ ಕುಲಕರ್ಣಿ ಸಾಕ್ಷಿ ಇದ್ದಾರೆ, ಎಲ್ಲರೂ ಸಾಕ್ಷಿ ಇದ್ದಾರೆ. ಈಗ ಗಡ್ಬಡಿ ಮಾಡಿ ಕೊಡಬೇಡ್ರಿ ಅಂದವರೇ ಅವರೇ. ಈಗ ಒಮ್ಮಿಂದೊಮ್ಮೆ ಪ್ರಾಣ ಕೊಡುವಂತದ್ದು ಏನು ಬರ್ತಿದೆ? ಮುರುಗೇಶ್ ಆರ್ ನಿರಾಣಿಯವರು ಕೂಡ ಈಗ ಮೀಸಲಾತಿ ಪರವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಇಷ್ಟು ದಿವಸ ಎಲ್ಲಿದ್ರು ಅಂತ ನಾನು ನಿಮ್ಮನ್ನು ಕೇಳ್ಬೋದಾ? ಎಲ್ಲಿದ್ರು? ಅವ್ರು ಫ್ಯಾಕ್ಟ್ರಿ ಕಟ್ಲಾಕತ್ತಿದ್ರು. ಈಗ ಒಮ್ಮಿಂದೊಮ್ಮೆ ಅದು 2A ಸಿಕ್ಬಿಡ್ತದೆ, ಇನ್ನು ನಾನು ಪೂರ್ತಿ 0 ಆಗ್ತೀನಿ ಅಂತೇಳಿ ಈಗ ಹೊರಗಡೆ ಬಂದು ಅವರು ಪ್ರಾಣ ಕೊಡ್ತೀನಿ, ನೀ ಸತಸಿದ್ಧ ಸೂರ್ಯಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಮೀಸಲಾತಿ ಸತ್ಯ ಅಂತ ಈಗ ಡೈಲಾಗ್ ಹೊಡಿತಾ ಇದ್ದಾರೆ. ಇವರೆಲ್ಲರೂ ಕೂಡಿ ಯಡಿಯೂರಪ್ಪನವರಿಗೆ ಅವ್ರಿಗೆ ಒಂದು ರೀತಿ ತಪ್ಪು ಕಲ್ಪನೆ ಕೊಟ್ಟು ಮಂತ್ರಿ ಆಗಲಿಕ್ಕಾಗಿ ಅಧಿಕಾರ ಅನುಭವಿಸಲಿಕ್ಕಾಗಿ ಪಂಚಮಸಾಲಿ ಸಮುದಾಯದ ಉಪಯೋಗ ತಗೊಂಡ್ರು. ಇವತ್ತು ನಾವು ಹೋರಾಟ ಏನು ಕುಡಲ ಸಂಗಮ ಸ್ವಾಮಿಗಳು ಮಾಡಿದ್ರು ಅದು ನಿಜವಾಗಿಯೂ ಪಂಚಮಸಾಲಿ ನಮ್ಮ ಏನು ದೀಕ್ಷಲಿಂಗಾಯತರು, ಗೌಡಲಿಂಗಾಯತರು, ಮಲಯಗೌಡರು ಅವ್ರಿಗೆ ಎಲ್ಲ ಸಮುದಾಯಕ್ಕೂ ಇವತ್ತು ಮೀಸಲಾತಿ ಸಿಗಬೇಕಂತೇಳಿ ನಿಜವಾದ ಹೋರಾಟ ಮಾಡಿದ್ದು ಕುಡಲ ಸಂಗಮ ಸರ್ಗಳು. ಇವಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಳಗಾವಿ ಮತ್ತು ಸುವರ್ಣಸೌಧ. ಮತ್ತಷ್ಟು ಸುದ್ದಿ ನೋಡೋಣ.